ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಶ್ರೋತೃಗಳಿಗೆ, ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಶ್ರೀ ವೆಂಕಟಾಚಲ ಮಹಾತ್ಮೆಯ ಧರಣಿ ವರಾಹ ಸಂವಾದದಲ್ಲಿ ಬಕುಳ ಮಾಲಿಕೆಗೆ ಸಖಿಯರು ಪದ್ಮಾವತಿಯ ಚರಿತ್ರೆಯನ್ನು ವರ್ಣಿಸಿದುದು ವಿಷ್ಣು ಭಕ್ತರ ಲಕ್ಷಣ ವರ್ಣನ ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ತ್ರೀಯರು ಹೇಳುತ್ತಾರೆ, ಅಮ್ಮ ನಾವೆಲ್ಲರೂ ಬಕುಳ ಮಾಲಿಕೆಯನ್ನು ಕುರಿತು, ಅಮ್ಮ ನಾವೆಲ್ಲರೂ ಆಕಾಶರಾಜನ ಅರಮನೆಯ ಅಂತಃಪುರದಲ್ಲಿರುವ ಸಖಿಯರು, ಆ ಮಹಾರಾಜನ ಮಗಳಾದ ಪದ್ಮಾವತಿ ದೇವಿಗೆ ಸಹಚರಿಯರಾಗಿರುವೆವು. ಮುನ್ನೊಮ್ಮೆ ನಾವು ಆ ರಾಜಕುಮಾರಿಯೊಂದೊಡಗೂಡಿ ಆಕೆಗಾಗಿ ಆತುರಗೊಂಡು ಹೂವುಗಳನ್ನು ಕೊಯ್ಯುವುದಕ್ಕಾಗಿ ಒಂದಾನೊಂದು ಅರಣ್ಯವನ್ನು ಸೇರಿದೆವು. ಅಲ್ಲಿ ಮರದಡಿಯಲ್ಲಿ ಕುಳಿತು ವಿಶ್ರಮಿಸಿಕೊಳ್ಳುತ್ತಿರಲು ಒಬ್ಬನೊಬ್ಬ ಪುರುಷನನ್ನು ನೋಡಿದೆವು. ಆತನು ಇಂದ್ರನೀಲಮಣಿಯಂತೆ ಶ್ಯಾಮಲ ವರ್ಣನಾಗಿ ಲಕ್ಷ್ಮಿಗೆ ನಿವಾಸವಾದ ವಿಶಾಲ ವಕ್ಷಸ್ಥಳವುಳ್ಳವನಾಗಿದ್ದನು. ಮುಖವು ಮಂದಸ್ಮಿತದಿಂದ ಕೂಡಿದ್ದಿತು. ಎರಡು ಭುಜಗಳು ಸುಂದರವಾಗಿಯೂ ದುಂಡಾಗಿಯೂ ದೀರ್ಘವಾಗಿಯೂ ಇದ್ದವು. ಆತನು ಶುಭ್ರ ಪೀತಾಂಬರವನ್ನುಟ್ಟು ಚಿನ್ನದ ಬಿಲ್ಲು ಬಾಣಗಳನ್ನು ಧರಿಸಿ ಮೆರೆಯುತ್ತಿದ್ದನು. ಚಿನ್ನದ ಕಿರೀಟದಿಂದಲೂ ಹಾರ ಭಾಪುರಿಗಳೇ ಮೊದಲಾದ ಆಭರಣಗಳಿಂದಲೂ ಅಲಂಕೃತನಾಗಿದ್ದನು. ಆತನನ್ನು ಕಂಡು ಕಮಲ ನೇತ್ರೆಯು ಪುಟವಿಟ್ಟ ಚಿನ್ನದಂತೆ ಮಿರುಗುವ ಮೈಯುಳ್ಳವಳು ಆದ ಪದ್ಮಾವತಿ ದೇವಿಯು ಅಲ್ಲಿ ನೋಡಿ ನೋಡಿ ಎಂಬುದಾಗಿ ಹೇಳಿದಳು. ನಾವು ನೋಡುತ್ತಿರುವಂತೆಯೇ ಆತನು ಕ್ಷಣಮಾತ್ರದಲ್ಲಿ ಅಂತರ್ಧಾನವನ್ನು ಹೊಂದಿದನು. ನಮ್ಮ ಸಖಿಯು ಮೂರ್ಛೆಯನ್ನು ಹೊಂದಲು ಆಕೆಯನ್ನು ಹಾಗೆಯೇ ರಾಜಮಂದಿರಕ್ಕೆ ಕರೆದುಕೊಂಡು ಬಂದೆವು. ಆಗ ಮಹಾರಾಜನು ಮಗಳು ಅಸ್ವಸ್ಥಳಾಗಿರುವುದನ್ನು ಕಂಡು ಜ್ಯೋತಿಷ್ಯನೊಬ್ಬನನ್ನು ಕರೆತರಿಸಿ, ಎಲೈ ಬ್ರಾಹ್ಮಣೋತ್ತಮನೇ, ನನ್ನ ಮಗಳಿಗೆ ಈಗಿನ ಗ್ರಹಚಾರದ ಫಲಗಳನ್ನು ಹೇಳು ಎಂದು ಕೇಳಿದನು. ಬುದ್ಧಿಯಲ್ಲಿ ಬೃಹಸ್ಪತಿಗೆ ಸಮಾನನಾದ ಆ ಬ್ರಾಹ್ಮಣ ಶ್ರೇಷ್ಠನು ತನ್ನಲ್ಲಿಯೇ ಗ್ರಹಗಳ ಗತಿಗಳನ್ನೆಲ್ಲ ಕುರಿತು ಯೋಚಿಸಿ, ಎಲೈ ರಾಜೋತ್ತಮನೇ, ನಿನ್ನ ಮಗಳಿಗೆ ಸಕಲ ಗ್ರಹಗಳು ಅನುಕೂಲಗಳಾಗಿರುವವು. ಆದರೆ ಗ್ರಹ ಫಲವೆಂಬುದು ಯಾವಾಗಲೂ ಮನುಷ್ಯನಿಗೆ ಭ್ರಾಂತಿಯನ್ನು ಉಂಟು ಮಾಡುವುದಾಗಿರುವುದು. ಇಂತೆಂದು ಮತ್ತೆ ಬುದ್ಧಿವಂತನಾದ ಆ ಬ್ರಾಹ್ಮಣನು ಪ್ರಶ್ನಾ ಕಾಲವನ್ನು ಚೆನ್ನಾಗಿ ವಿಚಾರಿಸಿಕೊಂಡು ಸೂರ್ಯ ಛಾಯೆಯನ್ನು ಗುಣಿಸಿ ಗ್ರಹಸ್ಥಿತಿಗಳ ಫಲಗಳೆಲ್ಲವನ್ನು ಚೆನ್ನಾಗಿ ವಿಚಾರ ಮಾಡಿ ಇಂತೆಂದನು. ಲಗ್ನದಲ್ಲಿ ರಾಶ್ಯಾಧಿಪತಿಯಾದ ಚಂದ್ರನಿರುವನು, ಕೇಂದ್ರದಲ್ಲಿ ಬೃಹಸ್ಪತಿ ಇರುವನು, ಸೂರ್ಯನು ಮಂದಗಾಮಿಯಾಗಿರುವನು, ಪ್ರಶ್ನಾಧಿಪನು ರಾಜ್ಯಕಾರಕನಾಗಿರುವನು. ಎಲೈ ರಾಜನೇ, ಇವುಗಳ ಫಲವನ್ನು ಕೇಳು, ಖಂಡಿತವಾಗಿಯೂ ನಿನ್ನ ಪುತ್ರಿಗೆ ಆರೋಗ್ಯ ಉಂಟಾಗುವುದು. ಈ ಕನ್ಯೆಯ ಹತ್ತಿರಕ್ಕೆ ಉತ್ತಮನಾದ ಪುರುಷನೊಬ್ಬನು ಬಂದಿರಬೇಕು. ಆತನ ಸೌಂದರ್ಯವನ್ನು ಕಂಡು ನಿನ್ನ ಮಗಳು ಮೂರ್ಛೆಗೊಂಡಿರುವಳಲ್ಲದೆ ಮುಂದೆ ಆತನ ಸಂಬಂಧವನ್ನೇ ಹೊಂದುವಳು. ಆತನಿಂದಲೇ ಕಳುಹಿಸಲ್ಪಟ್ಟ ಒಬ್ಬ ಕನ್ಯಕೆಯು ಎಲ್ಲಿಗೆ ಬರುವಳು? ಆಕೆಯು ಹೇಳುವ ಸಮಾಚಾರವೇ ನಿನಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡುವುದು. ಎಲೈ ರಾಜನೇ, ಆಕೆಯು ಹೇಳಿದಂತೆಯೇ ಮಾಡು. ನಾನು ನಿನಗೆ ಸತ್ಯವನ್ನೇ ಹೇಳುತ್ತಿರುವೆನು. ಆದರೆ ಪ್ರಕೃತದಲ್ಲಿ ಸರ್ವಾರ್ಥ ಸಾಧಕವು ಸಕಲ ರೋಗ ನಿವಾರಕವು ನಿನ್ನ ಮಗಳಿಗೆ ಸುಖವನ್ನು ಉಂಟು ಮಾಡುವುದು ಆದ ಕಾರ್ಯವೊಂದನ್ನು ತಿಳಿಸುವೆನು. ಅದನ್ನು ಮಾಡಿಸು. ಬ್ರಾಹ್ಮಣ ಶ್ರೇಷ್ಠರಿಂದ ಅಗಸ್ತ್ಯೇಶ್ವರ ಲಿಂಗಕ್ಕೆ ಅಭಿಷೇಕಗಳನ್ನು ಮಾಡಿಸು. ಇಂತೆಂದು ಮಹಾರಾಜನಿಗೆ ವಿಷಯಗಳನ್ನು ತಿಳಿಸಿ ಆ ದೈವಜ್ಞನು ತನ್ನ ಮನೆಗೆ ಹೊರಟು ಹೋದನು. ಆಕಾಶರಾಜನು ಕೂಡ ವೈದಿಕರಾದ ಅನೇಕ ಬ್ರಾಹ್ಮಣರನ್ನು ಬರಮಾಡಿಕೊಂಡು ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ, ಎಲೈ ಬ್ರಾಹ್ಮಣರಿರ, ನೀವೆಲ್ಲರೂ ಅಗಸ್ತ್ಯೇಶ್ವರ ದೇವಾಲಯಕ್ಕೆ ಹೋಗಿ ಮಹೇಶ್ವರನಿಗೆ ಮಂತ್ರ ಸಹಿತವಾದ ಮಹಾರುದ್ರಾಭಿಷೇಕವನ್ನು ಮಾಡಬೇಕು ಎಂದು ಆಜ್ಞಾಪಿಸಿದನು. ನಮ್ಮೆಲ್ಲರನ್ನು ಕರೆದು, ಎಲೈ ಸಖಿಯರೇ, ರುದ್ರಾಭಿಷೇಕಗಳಿಗೆ ಬೇಕಾಗುವ ಸಂಭಾರಗಳನ್ನವನ್ನು ಅಣಿಮಾಡಿಕೊಂಡು ಹೊರಡಿ ಎಂಬುದಾಗಿ ಅಪ್ಪಣೆ ಮಾಡಿದನು. ಇಂದು ಮಹಾರಾಜನಿಂದ ಅಜ್ಞಪ್ತರಾದ ನಾವುಗಳು ಈ ದೇವಾಲಯಕ್ಕೆ ಬಂದಿರುವೆವು. ಎಲೋ ಮಂಗಳಾಂಗಿಯೇ, ನೀನು ಇಲ್ಲಿಗೆ ಬಂದ ಕಾರಣವನ್ನು ಈಗಲೇ ನಮಗೆ ತಿಳಿಸು. ಎಲ್ಲಿಂದ ಬರುತ್ತಿರುವೆ? ಯಾವ ಉದ್ದೇಶದಿಂದ ಹೊರಟಿರುವೆ? ಅಲ್ಲದೆ ಎಲ್ಲಿಗೆ ಹೊರಡಲನುವಾಗಿರುವೆ? ನೀನು ಉತ್ತಮವಾದ ಈ ಅಶ್ವವನ್ನೇರಿಕೊಂಡು ದೇವಲೋಕದಿಂದ ಇಳಿದು ಬಂದಿರುವಂತೆ ತೋರುತ್ತಿರುವೆ. ವರಾಹಸ್ವಾಮಿಯು ಹೇಳುತ್ತಾನೆ. ಇಂತೆಂದು ಆ ಸ್ತ್ರೀಯರಿಂದ ಕೇಳಲ್ಪಟ್ಟ ಬಕುಳ ಮಾಲಿಕೆಯು ಸಂತುಷ್ಟಾಂತರಂಗಳಾಗಿ ಅವರನ್ನು ಸಂತೋಷಗೊಳಿಸುವಂತೆ
ಮಧುರಗಳಾದ ವಾಕ್ಯಗಳಿಂದ ಉತ್ತರವನ್ನು ಹೇಳತೊಡಗಿದಳು. ಬಕುಳ ಮಾಲಿಕೆಯು ಹೇಳುತ್ತಾಳೆ, ನಾನು ವೆಂಕಟಾಚಲದಿಂದ ಬಂದಿರುವೆನು. ನನ್ನ ಹೆಸರು ಬಕುಳ ಮಾಲಿಕೆ. ಈ ಕುದುರೆಯನ್ನು ಹತ್ತಿಕೊಂಡು ಧರಣಿ ದೇವಿಯನ್ನೇ ನೋಡಬೇಕೆಂಬ ಕುತೂಹಲದಿಂದ ಬರುತ್ತಿರುವೆನು. ನಾರಾಯಣಪುರದ ಅರಮನೆಯಲ್ಲಿ ಆಕೆಯನ್ನು ನೋಡಲು ಸಾಧ್ಯವಾಗುವುದೇನು? ಇಂತೆಂದ ಆಕೆಯ ಪ್ರಶ್ನೆಯನ್ನು ಕೇಳಿ ರಾಜಾಂತಃಪುರದ ಸ್ತ್ರೀಯರು ಹೇಳಿದರು, ಎಲೈ ಸೌಭಾಗ್ಯವತಿಯೇ, ನಮ್ಮೊಡನೆ ನೀನು ಬಂದರೆ ಧರಣಿ ದೇವಿಯನ್ನು ನೋಡುವೆ. ಇಂತೆಂದ ಸಖಿಯರೊಡನೆ ಆಕೆಯು ಅರಮನೆಯನ್ನು ಕುರಿತು ಹೊರಟಳು. ಅವರು ಇಂತು ಪಟ್ಟಣಕ್ಕೆ ಹಿಂದಿರುಗುತ್ತಿರಲು ಇತ್ತ ನಾರಾಯಣಪುರದಲ್ಲಿ ಧರಣಿ ದೇವಿಯು ಒಬ್ಬನೊಬ್ಬ ಕೊರವಂಜಿಯನ್ನು ಕಂಡಳು. ಆಕೆಯು ಗುಲಗಂಜಿಗಳಿಂದಲೂ ಶಂಖಗಳಿಂದಲೂ ಮಾಡಿದ ಸರಗಳನ್ನು ಧರಿಸಿ ಸ್ತನ್ಯಪಾನ ಮಾಡುವ ಎಳೆಯ ಮಗುವನ್ನು ಬೆನ್ನಿನಲ್ಲಿ ಸೆರಗಿನಿಂದ ಬಿಗಿದುಕೊಂಡು ಬೀದಿಯಲ್ಲಿ ಬರುತ್ತಿದ್ದಳು. ಅಮ್ಮಂದಿರ, ನಾನು ಸತ್ಯವನ್ನೇ ನುಡಿಯುತ್ತೇನೆ. ಹಿಂದೆ ನಡೆದುದನ್ನು, ಈಗ ನಡೆಯುತ್ತಿರುವುದನ್ನು, ಮುಂದೆ ನಡೆಯುವುದನ್ನು ಕೇಳಿರಿ ಎಂಬುದಾಗಿ ಕೂಗಿ ಹೇಳುತ್ತಾ ಬೀದಿ ಬೀದಿಗಳಲ್ಲಿಯೂ ಅಲೆಯುತ್ತಿರುವ ಆ ಕೊರವಂಜಿಯನ್ನು ಮಹಾರಾಣಿಯು ನಗೆ ಮಗವುಳ್ಳವಳಾಗಿ ಕರೆದಳು. ಆಕೆಯು ಚಿನ್ನದ ಮೊರದಲ್ಲಿ ಮುತ್ತುಗಳನ್ನು ತುಂಬಿ ತಂದು ಮೂರು ಪ್ರಸ್ಥಗಳಷ್ಟನ್ನು ಮೂರು ರಾಶಿಗಳನ್ನಾಗಿ ಮಾಡಿ ಅವಳ ಮುಂದಿಟ್ಟು, ಎಲೆ ಕೊರವಂಜಿ, ನೀನು ಕಳೆದುದನ್ನು ಭವಿಷ್ಯವನ್ನು ಕುರಿತು ಸತ್ಯವನ್ನೇ ಹೇಳಬೇಕು. ಇಂತೆಂದು ಧರಣಿ ದೇವಿಯು ಪ್ರಶ್ನೆಯನ್ನು ಕೇಳುವವಳಾಗಿ ಆಕೆಯ ಮುಂದೆ ನಿಂತುಕೊಂಡಳು. ಹಾಗೆ ಕೇಳಿದ ಮಾತ್ರದಿಂದಲೇ ಆ ಕೊರವಂಜಿಯು ಆಕೆಯ ಮನಸ್ಸಿನಲ್ಲಿದ್ದುದನ್ನು ಹೇಳಿದಳು. ಎಲೋ ಮಹಾರಾಣಿಯೇ, ನೀನು ಮಧ್ಯದ ರಾಶಿಯನ್ನು ಕುರಿತು ಚಿಂತಿಸುತ್ತಿರುವೆಯಲ್ಲವೇ? ನಿಜವಾಗಿ ಹೇಳು ಎಂದಳು. ರಾಜಮಡದಿಯಾದ ಧರಣಿಯು ಕೊರವಂಜಿಯನ್ನು ಕುರಿತು, ಅದು ಸರಿ, ರಾಶಿಯನ್ನೇನು ಸರಿಯಾಗಿ ಹೇಳಿರುವೆ. ಅದರ ಫಲವನ್ನು ಸರಿಯಾಗಿ ಹೇಳಿದರೆ ನಿನಗೆ ಧನದ ರಾಶಿಯನ್ನೇ ಕೊಡುವೆನು ಎಂದಳು. ಕೊರವಂಜಿಯು ಹೇಳುತ್ತಾಳೆ, ಎಲೋ ಸುಭ್ರುವೆ, ನಿನಗೆ ಸತ್ಯವನ್ನೇ ಹೇಳುವೆನು. ನನ್ನ ಮಗುವಿಗೆ ಇಷ್ಟು ಅನ್ನವನ್ನು ಕೊಡು. ಇಂತೆನ್ನಲು ಧರಣಿ ದೇವಿಯು ಚಿನ್ನದ ಪಾತ್ರೆಯಲ್ಲಿ ಅನ್ನವನ್ನು ತಂದುಕೊಟ್ಟಳು. ಅನ್ನವನ್ನಿತ್ತು ಕೊರವಂಜಿಗೆ ನಿಜವನ್ನು ಹೇಳುವಂತೆ ಅಪ್ಪಣೆಯನ್ನು ಮಾಡಲು ಆ ಹೆಂಗಸು ಹಾಲಿನನ್ನವನ್ನು ತನ್ನ ಮಗುವಿಗೆ ತಿನ್ನಿಸಿ ಸಂಗತಿಯನ್ನು ಯಥಾವತ್ತಾಗಿ ಹೇಳತೊಡಗಿದಳು. ಎಲೋ ಭೀರುವೆ, ನೀನು ನಿನ್ನ ಮಗಳ ಶರೀರದ ತಾಪವನ್ನು ಕುರಿತು ಕೇಳುತ್ತಿರುವೆ. ಇದು ಒಬ್ಬನೊಬ್ಬ ಪುರುಷನಿಂದ ಉಂಟಾಗಿರುವುದು. ಆತನ ರೂಪವನ್ನು ಕಾಣದೆ ಆಕೆ ಈಕೆಯು ಇಂತು ಪರಿತಪಿಸುತ್ತಿರುವಳು. ಮನ್ಮಥನ ಬಾಣಗಳಿಂದ ಪೀಡಿತನಾಗಿ ಶರೀರದ ತಾಪವನ್ನು ಪಡೆದಿರುವಳು. ಆತನಾದರೂ ವೈಕುಂಠದಿಂದ ಭೂಲೋಕಕ್ಕೆ ಇಳಿದು ಬಂದಿರುವ ಶ್ರೀಮನ್ನಾರಾಯಣನೇ ಆಗಿರುವನು. ಮಾಯಾವಿಯು ಆನಂದ ಸ್ವರೂಪನು ಆದ ಶ್ರೀಪತಿಯು ಲಕ್ಷ್ಮೀದೇವಿಯೊಡನೆ ವೆಂಕಟಾಚಲದ ಶಿಖರ ಪ್ರದೇಶದಲ್ಲಿ ಸ್ವಾಮಿ ಪುಷ್ಕರಿಣಿ ತೀರ್ಥದ ದಕ್ಷಿಣ ತೀರದಲ್ಲಿ ಭಕ್ತರ ಅಭೀಷ್ಟಗಳನ್ನು ನೆರವೇರಿಸಿಕೊಡುತ್ತಾ ಇಚ್ಛಾರೂಪಿಯಾಗಿ ವಿಹರಿಸುತ್ತಿರುವನು. ಆ ಮಹಾವಿಷ್ಣುವೇ ಕುದುರೆಯನ್ನೇರಿ ಕಾಡುಗಳಲ್ಲಿ ಮೃಗಯ ವಿಹಾರವನ್ನು ಮಾಡುತ್ತಾ ನಿಮ್ಮ ಉಪವನವನ್ನು ಸೇರಿ ನಿನ್ನ ಮಗಳನ್ನು ಕಂಡು ಲಕ್ಷ್ಮಿಗೆ ಸಮಾನಳಾದ ಆಕೆ ರೂಪಲಾವಣ್ಯಗಳಿಂದ ತಾನೇ ಕಾಮವಿಕಾರವನ್ನು ಹೊಂದಿದನು. ಆತನು ಸುಂದರಿಯಾದ ತನ್ನ ಸಖಿಯನ್ನು ನಿನ್ನ ಬಳಿಗೆ ಕಳುಹಿಸುವನು. ನಿನ್ನ ಮಗಳು ಆತನನ್ನೇ ಪತಿಯನ್ನಾಗಿ ಸ್ವೀಕರಿಸಿ ಬಹಳ ಕಾಲ ಸುಖವಾಗಿ ಜೀವಿಸಿರುವಳು. ಎಲೋ ರಾಜಕುಮಾರಿಯೇ, ನನ್ನ ಮಾತು ನಿಜವೆಂಬುದು ನಿನಗೆ ಇಷ್ಟರಲ್ಲಿಯೇ ಪ್ರತ್ಯಕ್ಷವಾಗುವುದು. ನನ್ನ ಮಗುವಿಗೆ ಮತ್ತಿಷ್ಟು ಆಹಾರವನ್ನು ಕೊಡು ಎಂದು ನುಡಿದು ಇಂತು ನುಡಿದು ಆ ಕೊರವಂಜಿಯು ಸುಮ್ಮನಾದಳು. ಆಗ ಧರಣಿ ದೇವಿಯು ಆಕೆಗೆ ಮತ್ತೆ ಬೇಕಾದಷ್ಟು ಅನ್ನವನ್ನು ಕೊಟ್ಟು ಬೀಳ್ಕೊಟ್ಟಳು. ಅತ್ತ ಕೊರವಂಜಿಯು ಹೊರಟು ಹೋಗುತ್ತಲೇ ಇತ್ತ ಧರಣಿ ದೇವಿಯು ಅಂಗಳದಿಂದೆದ್ದು ಶುಭ್ರವಾದ ಅಂತಃಪುರವನ್ನು ಹೊಕ್ಕಳು. ಇಲ್ಲಿ ಪದ್ಮಾವತಿ ದೇವಿಯು ತನ್ನ ಸಖಿಯರಿಂದ ಬಳಸಲ್ಪಟ್ಟು ಕುಳಿತಿದ್ದಳು. ಧರಣಿ ದೇವಿಯು ಮಗಳ ಹತ್ತಿರಕ್ಕೆ ಹೋಗಿ ಕಾಮವಶಳಾದ ಆ ಕನ್ಯೆಯನ್ನು ಕಂಡು, ಮಗಳೇ, ನಿನಗಾಗಿ ಏನನ್ನು ಮಾಡಲಿ? ನಿನಗೆ ಪ್ರಿಯವಾದ ವಸ್ತುವಾವುದು ಎಂದು ಕೇಳಿದಳು. ಇಂತೆಂದ ತಾಯಿಯ ಪ್ರಶ್ನೆಯನ್ನು ಕೇಳಿ ಆ ತರುಣಿಯು ಮೆಲ್ಲಗೆ ಹೇಳತೊಡಗಿದಳು, ಯಾವುದು ಲೋಕದಲ್ಲೆಲ್ಲ ನೋಡಲು ಮನೋಹರವಾಗಿರುವುದೋ,
ಸತ್ಪುರುಷರ ಮನಸ್ಸಿಗೆ ಯಾವುದು ಪ್ರಿಯವು? ಬ್ರಹ್ಮಾದಿಗಳು ಯಾವುದನ್ನು ನೋಡಲು ಕುತೂಹಲ ಪಡುತ್ತಿರುವರು? ಯಾವುದು ಮಹತ್ತರವಾಗಿ ಸರ್ವತ್ರದಲ್ಲಿಯೂ ವ್ಯಾಪ್ತವಾಗಿರುವುದು? ಯಾವುದು ಜ್ಯೋತಿಗಳಿಗೆಲ್ಲ ತೇಜೋದಾಯಕವಾಗಿರುವುದು? ದೇವತೆಗಳೆಲ್ಲರಿಗೂ ಉತ್ತಮ ದೈವವಾಗಿರುವುದು? ಯಾವುದು ಸತ್ಪುರುಷರಾದ ಭಕ್ತರಿಗೆ ಮಾತ್ರ ಲಭ್ಯವಾಗಿ ಭಕ್ತರಲ್ಲದವರಿಗೆ ಎಂದಿಗೂ ಸಿಕ್ಕಲಾರದು? ಆ ವಸ್ತುವಿನಲ್ಲಿಯೇ ನನ್ನ ಮನಸ್ಸು ಪ್ರವರ್ತಿಸುತ್ತಿರುವುದು. ತಾಯೇ, ಭಕ್ತರಿಗೆ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವ ಆ ಬ್ರಹ್ಮವಸ್ತುವನ್ನೇ ನನಗಾಗಿ ಹುಡುಕಿಕೊಡು. ವರಾಹಸ್ವಾಮಿಯು ಹೇಳುತ್ತಾನೆ. ಇದನ್ನು ಕೇಳಿ ಧರಣಿ ದೇವಿಯು ಮತ್ತೆ ಮಗಳನ್ನು, ಹೇಳೋ ಸುನೇತ್ರೆಯೇ, ಆ ವಸ್ತುವು ಯಾರಿಗೆ ಲಭ್ಯವಾಗಿರುವುದು, ಅಂತಹ ಭಕ್ತರ ಲಕ್ಷಣಗಳನ್ನು ತಿಳಿಸು ಎಂದು ಕೇಳಿದಳು. ಪದ್ಮಾವತಿಯು ಹೇಳುತ್ತಾಳೆ, ತಾಯಿಯಾದ ಧರಣಿಯೇ, ವಿಷ್ಣು ಭಕ್ತರ ಲಕ್ಷಣಗಳನ್ನು ಹೇಳುವೆನು. ಪರಮ ಗುಹ್ಯವಾದ ಈ ವಿಷಯವನ್ನು ಸಾವಧಾನ ಚಿತ್ತದಿಂದ ಕೇಳು. ವಿಷ್ಣು ಭಕ್ತರು ಭುಜಗಳೆರಡರಲ್ಲಿಯೂ ಶಂಖ ಚಕ್ರಗಳ ಲಾಂಛನಗಳನ್ನು ಧರಿಸಿರುವರು. ಅವರಲ್ಲಿ ಕೆಲವರು ಲಲಾಟದಲ್ಲಿ ಮಾತ್ರ ವಿಶಾಲವಾದ ಊರ್ಧ್ವ ಪುಂಡವನ್ನು ಧರಿಸಿರುವರು. ಮತ್ತೆ ಕೆಲವರು ದೇಹದಲ್ಲಿ ದ್ವಾದಶ ಪುಂಡಗಳನ್ನು ಧರಿಸಿರುವರು. ಲಲಾಟ, ಎದೆಯಲ್ಲಿ ಹೃದಯ, ಕಂಠ, ಜಠರ, ಎರಡು ಪಕ್ಕೆಗಳು, ಎರಡು ಮೊಣಕೈಗಳು, ಎರಡು ಭುಜಗಳು, ಬೆನ್ನು ಮತ್ತು ಕತ್ತಿನ ಹಿಂಭಾಗಗಳೇ ಪುಂಡಗಳ ಸ್ಥಾನಗಳೆನಿಸಿರುವವು. ಇವರು ಈ ದ್ವಾದಶಾಂಗಗಳಲ್ಲಿಯೂ ಪರಮಾತ್ಮನ ಕೇಶವಾದಿ ದ್ವಾದಶ ನಾಮಗಳನ್ನು ಉಲ್ಲೇಖಿಸುವರು. ವಾಸುದೇವಾಯ ನಮಃ ಎಂಬ ಮಂತ್ರವನ್ನು ತಲೆಯ ಮೇಲೆ ಧರಿಸುವರು. ತಾಯೇ, ಮನೋಹರಗಳಾದ ಅವರ ಆಚಾರ ವ್ಯವಹಾರಗಳನ್ನು ಹೇಳುವೆನು ಕೇಳು. ಅವರು ಯಾವಾಗಲೂ ವೇದಾಭ್ಯಾಸವನ್ನು ಮಾಡುತ್ತಾ ವೈದಿಕ ಕರ್ಮಗಳಾದ ಯಜನಾದಿ ಷಟ್ಕರ್ಮಗಳಲ್ಲಿಯೇ ನಿರತರಾಗಿರುವರು. ಯಾವಾಗಲೂ ಸತ್ಯವನ್ನೇ ಹೇಳುವರು. ಇತರರಲ್ಲಿ ಎಂದಿಗೂ ಅಸೂಯೆಯನ್ನು ತೋರುವವರಲ್ಲ. ಪರರ ನಿಂದೆಯನ್ನು ಮಾಡರು. ಪರರ ಸ್ವತ್ತನ್ನು ಅಪಹರಿಸರು. ಪರಸ್ತ್ರೀಯರು ಎಷ್ಟೇ ಸುಂದರಿಯರಾಗಿದ್ದರೂ ಶುದ್ಧ ವೈಷ್ಣವರು ಅವರನ್ನು ಸ್ಮರಿಸುವುದಿಲ್ಲ, ನೋಡುವುದಿಲ್ಲ, ಸ್ಪರ್ಶಿಸುವುದಂತೂ ಇಲ್ಲವೇ ಇಲ್ಲ. ಇಂತಹವನನ್ನೇ ವೈಷ್ಣವನೆಂದು ತಿಳಿಯಬೇಕು. ಸಕಲ ಪ್ರಾಣಿಗಳಲ್ಲಿಯೂ ದಯೆಯನ್ನು ತೋರುವವರು, ಸರ್ವಭೂತಗಳ ಹಿತವನ್ನೇ ಕೋರುವವರು, ನಿರಂತರವೂ ಪರಮಾತ್ಮನ ಗುಣಗಳ ಕಥನವನ್ನೇ ಮಾಡುತ್ತಿರುವವರು ಆದವರನ್ನೇ ಭಕ್ತರೆಂದು ತಿಳಿ. ಎದೃಚ್ಛಾಲಬ್ಧವಾದುದರಿಂದಲೇ ಸಂತುಷ್ಟರಾಗಿ ತಮ್ಮ ಸ್ತ್ರೀಯರಲ್ಲಿಯೇ ಅನುರಕ್ತರಾಗಿ ಕಾಮ ಕ್ರೋಧ ಭಯಗಳನ್ನು ತ್ಯಜಿಸಿದವರೇ ವಿಷ್ಣು ಭಕ್ತರೆಂದು ತಿಳಿಯಬೇಕು. ಈ ವಿಧವಾದ ಸದ್ಗುಣಗಳು ಉಳ್ಳವರಾದರೂ ವೈಷ್ಣವರು ಪಂಚಾಯುಧಗಳ ಮುದ್ರೆಗಳನ್ನು ಧರಿಸಬೇಕು. ತಂದೆಯಿಂದಾಗಲಿ ಆಚಾರ್ಯ ಸ್ಥಾನೀಯನಾದ ಯಾವನಾದರೂ ಶಿಷ್ಟನಿಂದಾಗಲಿ ತಮ್ಮ ಶಾಖೆಯ ಗೃಹ್ಯಸ್ತು ಸೂತ್ರಗಳಲ್ಲಿ ಹೇಳಿರುವ ವಿಧಾನದಿಂದ ಅಗ್ನಿಯನ್ನು ನಿರ್ಮಥಿಸಿ ಭಕ್ತನು ವೈಷ್ಣವ ಚಕ್ರಾದಿ ಆಯುಧಗಳ ಮಂತ್ರಗಳಿಂದ 16 ಆಹುತಿಗಳನ್ನು ಹೋಮ ಮಾಡಬೇಕು. ಬಳಿಕ ಮೂಲ ಮಂತ್ರದಿಂದಲೂ, ಪುರುಷ ಸೂಕ್ತದ ಮಂತ್ರಗಳಿಂದಲೂ, ಜಾತವೇದಸೆ ಮುಂತಾದ ಮಂತ್ರದಿಂದ 108 ಸಲವೂ ಹೋಮ ಮಾಡಬೇಕು. ಬಳಿಕ ಭೂರ್ಭುವಸ್ವರಾದಿ ಮಹಾವ್ಯಾಹೃತಿಗಳಿಂದ ಹೋಮವನ್ನು ಮಾಡಿ ಚಕ್ರಾದಿ ಮುದ್ರೆಗಳನ್ನು ಅದರಲ್ಲಿ ಕಾಯಿಸಬೇಕು. ಮತ್ತು ಸಹಿಸುವಷ್ಟು ಶಾಖದಿಂದ ಕೂಡಿದ ಮುದ್ರೆಗಳನ್ನು ಮಂತ್ರಪೂರ್ವಕವಾಗಿ ಗುರುವಿನ ಕೈಯಿಂದ ಧರಿಸಬೇಕು. ಭುಜಗಳಲ್ಲಿ ಶಂಖ ಚಕ್ರಗಳನ್ನು, ತಲೆಯ ಮೇಲೆ ಶಾರಂಗ ಬಾಣಗಳನ್ನು, ಹಣೆಯಲ್ಲಿ ಗದೆಯನ್ನು, ಹೃದಯದಲ್ಲಿ ಖಡ್ಗ ಚಿಹ್ನೆಯನ್ನು ಧರಿಸಬೇಕು. ಮೋಕ್ಷಾಭಿಲಾಷಿಗಳಾದ ವಿಷ್ಣು ಭಕ್ತರು 5 ಚಿಹ್ನೆಗಳನ್ನು ದೇಹದಲ್ಲಿ ಧಾರಣೆ ಮಾಡಬೇಕು. ಅಥವಾ ಭುಜಗಳಲ್ಲಿ ಮಾತ್ರ ಲಕ್ಷಣಯುಕ್ತಗಳಾದ ಶಂಖ ಚಕ್ರಗಳ ಮುದ್ರೆಗಳನ್ನಾದರೂ ಖಂಡಿತವಾಗಿ ಧರಿಸಲೇಬೇಕು. ಯಾರು ಇಂತು ಲಾಂಛನಗಳನ್ನು ಧರಿಸಿರುವರೋ ಅವರೇ ವಿಷ್ಣು ಭಕ್ತರೆಂದು ಹೇಳಲ್ಪಟ್ಟಿರುವುದು. ಅವರೇ ಸದಾಚಾರ ಸಂಪನ್ನರಾದಲ್ಲಿ ಬ್ರಹ್ಮ ಪದವಿಯನ್ನು ಹೊಂದಿಯೇ ಹೊಂದುವರು. ಈ ಪರಮಾತ್ಮನಲ್ಲಿಯೇ, ಆ ಪರಮಾತ್ಮನಲ್ಲಿಯೇ ನನ್ನ ಅಭಿಲಾಷೆ ಇರುವುದು. ಆತನ ಲಾಭವನ್ನೇ ನಾನು ಮನಸ್ಸಿನಲ್ಲಿ ಆಶಿಸುತ್ತಿರುವುದು. ಅಮ್ಮ, ವಿಷ್ಣುವನ್ನು ಬಿಟ್ಟರೆ ಮತ್ತೆ ಯಾರಲ್ಲಿಯೂ ನನ್ನ ಮನಸ್ಸು ಆತುರವನ್ನು ತೋರಿಸುವುದಿಲ್ಲ. ಶ್ಯಾಮ ಸುಂದರನಾದ ಆ ವಿಷ್ಣುವನ್ನೇ ಸ್ಮರಿಸುತ್ತಿರುವೆನು. ನಾಶರಹಿತನಾದ ಆ ಹರಿಯನ್ನೇ ಕೊಂಡಾಡುತ್ತಿರುವೆನು. ತಾಯೇ, ಆತನಿಂದಲೇ ಜೀವನದಾಸೆಯನ್ನು ಸಹ ಹಿಡಿದಿರುವೆನು. ಆತನನ್ನು ನಾನು ಪಡೆಯುವ ಉಪಾಯವನ್ನು ಕುರಿತೇ ಯೋಚನೆ ಮಾಡಿರಿ. ವರಾಹಸ್ವಾಮಿಯು ಹೇಳುತ್ತಾನೆ. ಇಂತು ಹೇಳಿ ಕಮಲಮುಖಿಯಾದ ಪದ್ಮಾವತಿಯು ದೀನ ಮನಸ್ಸಿನಿಂದ ಸುಮ್ಮನಾದಳು.
ತಾಯಿಯು ಈ ಮಾತುಗಳನ್ನು ಕೇಳಿ ಶ್ರೀಮನ್ನಾರಾಯಣನು ಹೇಗೆ ಸಂತೋಷವನ್ನು ಪಡೆಯುವನು ಎಂಬುದಾಗಿ ಚಿಂತಿಸತೊಡಗಿದಳು. ಅಷ್ಟರಲ್ಲಿಯೇ ಅಗಸ್ತ್ಯೇಶ್ವರನ ಪೂಜೆಯನ್ನು ಮುಗಿಸಿಕೊಂಡು ಪದ್ಮಾವತಿಯ ಸಖಿಯರೆಲ್ಲರೂ ಬಕುಳ ಮಾಲಿಕೆಯೊಡನೆ ಧರಣಿ ದೇವಿಯನ್ನು ನೋಡಲು ಬಂದರು. ಧರಣಿ ದೇವಿಯು ಹಿಂತಿರುಗಿದ ಬ್ರಾಹ್ಮಣರನ್ನೆಲ್ಲ ಮೃಷ್ಟಾನ್ನ ಭೋಜನಗಳಿಂದ ತೃಪ್ತಿಪಡಿಸಿ ವಸ್ತ್ರಾಲಂಕಾರ ಸಹಿತಗಳಾದ ಯಥೇಚ್ಛ ದಕ್ಷಿಣೆಗಳನ್ನು ಕೊಟ್ಟು ತನ್ನ ಇಷ್ಟಾರ್ಥದ ನೆರವೇರಿಕೆಗಾಗಿ ಅವರಿಂದ ಅನೇಕ ಆಶೀರ್ವಾದಗಳನ್ನು ಹೇಳಿಸಿ ಅವರನ್ನೆಲ್ಲ ಕಳುಹಿಸಿಕೊಟ್ಟು ಅಗಸ್ತ್ಯೇಶ್ವರನನ್ನು ಪೂಜಿಸಿ ಹಿಂದಿರುಗಿದ ಮನಸ್ವಿನಿಯರಾದ ತನ್ನ ಅಂತಃಪುರ ಸ್ತ್ರೀಯರನ್ನು ಕೇಳತೊಡಗಿದಳು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಶ್ರೀ ವೆಂಕಟಾಚಲ ಮಹಾತ್ಮೆಯ ಧರಣಿ ವರಾಹ ಸಂವಾದದಲ್ಲಿ ಬಕುಳ ಮಾಲಿಕೆಗೆ ಸಖಿಯರು ಪದ್ಮಾವತಿಯ ಚರಿತ್ರೆಯನ್ನು ತಿಳಿಸಿದುದು ವಿಷ್ಣು ಭಕ್ತರ ಲಕ್ಷಣ ವರ್ಣನವೆಂಬ ಆರನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.